ಸರ್ ಮಾಮೂಲಿಯಾಗಿ ಬಂದರೆ ಜನಕ್ಕೆ ಮುಟ್ಟಲ್ಲ, ಯಾವುದಾದ್ರೂ ಒಂದು ರೀತಿಯಲ್ಲಿ ಬಂದು ಜನಕ್ಕೆ ಮುಟ್ಟಬೇಕು. ಮುಟ್ಟಿದ್ರೆ ನಿಮ್ಮ ಮಾಧ್ಯಮಗಳ ಮುಖಾಂತರ ಪ್ರಚಾರ ಪಡ್ಕೊಳ್ಳೋದಲ್ಲ, ಇದಕ್ಕೆ ಪರಿಹಾರ ಸಿಕ್ಕಬೇಕು. ಈ ಯಮಧರ್ಮರಾಜನಾಗಿ ನಾನು ಕರ್ನಾಟಕ ಸಿಂಹಗರ್ಜನ ವೇಗದಕ್ಕೆ ರಾಜ್ಯಾಧ್ಯಕ್ಷನಾಗಿ ಕೋಲಾರ ಜಿಲ್ಲೆ ಚಿನ್ನದ ನಾಡು ಕೆಜಪ್ನಿಂದ ಈ ನಮ್ಮ ಏನು ನಮ್ಮ ವೀರ ಕನ್ನಡ ರೈತರು ಕಾವೇರಿ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ಇಲ್ಲಿ ಯಾರ್ಯಾರು ಡಾಂಬಿಕರು ಸೇರಿಕೊಂಡು ನಮ್ಮ ರಾಜ್ಯಕ್ಕೆ ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅವರಿಗೆ ಈ ಯಮಪಾಶದ ಮುಖಾಂತರ ಕೈ ಎಚ್ಚರಿಕೆ ಕೊಟ್ಟು ಇವ್ರಿಗೆ ಬೆಂಬಲ ಸೂಚಿಸಲು ಬಂದಿರುತ್ತೇನೆ. ಧರ್ಮ ಧರ್ಮ ಯಮ ಧರ್ಮ, ಆನೆ ಥರ ಆಕಾರ ಇಲ್ಲ, ಒಂಟೆ ಥರ ಓಟ ಇಲ್ಲ, ಒಂಟೆ ಥರ ಉದ್ದ ಇಲ್ಲ, ಚಿರ್ತ ಥರ ಓಟ ಇಲ್ಲ, ಗೆಂಡೆ ಮುರುಗದ ಥರ ಸೋಮಾರಿ ಅಲ್ಲ, ಕಾಡಿಗೆ ಸಿಂಹ ರಾಜ ಅನ್ನಿಸ್ಕೊಂಡಿದೆ. ಆ ಥರ 365 ದಿವಸ 24 ಗಂಟೆಗಳು ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾಡಿಗಾಗಿ ನಮಗಾಗಿ ದುಡಿಯುತ್ತಿರುವವನೇ ನಿಜವಾದ ರೈತ, ನಿಜವಾದ ನಾಯಕ ಅಂತ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಕರ್ನಾಟಕ ಸಿಂಹಗರ್ಜನ ವೇದಿಕೆ ರಾಜ್ಯಾಧ್ಯಕ್ಷರು ಪ್ರಸನ್ನ ಕುಮಾರ ಸ್ವಾಮಿ ಅಂತ. ಈ ಚಿತ್ರಗುಪ್ತಧಾರಿಗಳು ಶ್ರೀರಂಗಪಟ್ಟಣದ ಪಾಲಹಳ್ಳಿ ಮಂಜಣ್ಣ. ಇವತ್ತು ನಮ್ಮ ಕರ್ನಾಟಕಕ್ಕೆ ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ರೈತರು ಬೆಳೆದಂಥ ಬೆಳೆಗೆ ನೀರಿಲ್ಲ, ಇವತ್ತು ರೈತರಿಗೆ ಕುಡಿಯಲು ನೀರಿಲ್ಲ, ಆದರೆ ತಮಿಳ್ನಾಡಿಗೆ ನೀರು ಹರಿಸ್ತಾ ಇದ್ದಾರೆ. ಅದು ಅನ್ಯಾಯ ಅಂತೇಳಿ ನಮ್ಮ ಯಮ ಧರ್ಮದವ್ರನ್ನ ಕರ್ಕೊಬಂದು ನಾವೊಂದು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಗೆ ರೈತರು ಅನ್ಯಾಯ ಆಗ್ತಾ ಇದೆ. ನೀರನ್ನು ಕಾವೇರಿ ನೀರನ್ನು ನಿಲ್ಲಿಸಬೇಕು, ನಿಲ್ಲಿಸ್ತಿಲ್ಲ ಅಂತಂದರೆ ಉಗ್ರ ಹೋರಾಟ ಮಾಡಿ ಇನ್ನೂ ಬೇರೆ ಬೇರೆ ಯಾವ್ದಾರ ವೇಷದಲ್ಲಿ ಹೋರಾಟ ಮಾಡಿ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ನಮ್ಮ ಸನಾತನ ಸಂಸ್ಕೃತಿ ಮಳ್ಳಗಲ್ ಮಂಜುನಾಥ ಮಠ ಸನಾತನ ಸಂಸ್ಕೃತಿ ಧರ್ಮಕ್ಕೆ ಯಾರ್ಯಾರು ಅಪಚಾರ ಮಾಡ್ತೀರಿ ಅವ್ರಿಗೂ ನಾನು ಆದಷ್ಟು ಬೇಗ ಯಮೋಪಾಶ ಹಾಕ್ಕೊಂಡು ನಮ್ಮ ಯಮಪುರಿಯಲ್ಲಿ ತೋರಿಸ್ತಿದ್ದೇನೆ ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿ ಏನು ಅಂತ. ಇದನ್ನು ಮನಗಂಡು ಎಚ್ಚರಿಕೆ ನೀಡಿದ್ರೆ ಸರಿ, ಇಲ್ಲದಿರಿದ್ರೆ ಅವರಿಗೂ ಕಟ್ಟಿಟ್ಟ ಬುತ್ತಿ. ಯಮಪಾಶ ಧರ್ಮ ಧರ್ಮ ಯಮ ಧರ್ಮ. ಯಾರು ನೀವು? ಕರ್ನಾಟಕ ಸಿಂಹಗರ್ಜನ ವೇದಿಕೆ ರಾಜ್ಯಾಧ್ಯಕ್ಷ ಪ್ರಸನ್ನ ಕುಮಾರ ಸ್ವಾಮಿ ಅಂತ. ಈ ದಿನ ನಮ್ಮ ಅನ್ನದಾತ ರೈತರು ಈ ತರ ನೀರಿಗಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟಕ್ಕೆ ವಿಭಿನ್ನ ರೀತಿಯಲ್ಲಿ ಶಿಷ್ಯ ರಕ್ಷಣಾ ದುಷ್ಟ ಶಿಕ್ಷಣ ಯಾರು ರೈತರಿಗೆ ಮಾಸ ಮಾಡಿದ್ದಾರೆ ಅವರಿಗೆ ಈ ಯಮಪಾಶ ಹಾಕಿ ನಮ್ಮ ಲೋಕಕ್ಕೆ ಎಳೆದುಕೊಳ್ಳುವ ರೀತಿಯಲ್ಲಿ ನಾವು ಈ ದಿನ ಯಮಧರ್ಮರಾಜನಾಗಿ ನಮ್ಮ ಅನ್ನದಾತರಿಗೆ ಬೆಂಬಲ ಕೊಡಲು ನಾವು ವಿನೂತ್ನವಾಗಿ ಅವರಿಗೆ ಬೆಂಬಲ ಸೂಚಿಸಲು ಬಂದಿರುತ್ತೇವೆ. ಇದೇ ಜಿಲ್ಲೆಗೆ ಸೇರತಕ್ಕಂಥ ಶ್ರೀರಂಗಪಟ್ಟಣ ಪಾಲಹಳ್ಳಿ ಮಂಜಣ್ಣ ಅಂತ ಇವರು ಚಿತ್ರಗುಪ್ತರು. ನಾನು ಯಮಧರ್ಮರಾಜನಾಗಿ ನಮ್ಮ ಮಂಡ್ಯ ವೀರ ಕನ್ನಡ ರೈತರಿಗೆ ಬೆಂಬಲ ಸೂಚಿಸಲು ಕರ್ನಾಟಕ ಸಿಂಹಗರ್ಜನ ವೇದಿಕೆಯಿಂದ ನಾವು ಬಂದಿರುತ್ತೇವೆ. ಧನ್ಯವಾದಗಳು. ಧನ್ಯವಾದ. ನಮ್ಮ ಇಳಿ ವಯಸ್ಸಿನಲ್ಲೂ ಅವರ ಬದ್ಧತೆಯನ್ನು ನೋಡಿದ್ರೆ ಇವತ್ತಿನ ಯುವಕರಿಗೆ ನಾಚಿಕೆ ಆಗಬೇಕು. ಅಂತ ಬದ್ಧತೆಯನ್ನು ತೋರಿಸಿ ನಮ್ಮ ಬೆಂಗಳೂರಿನಿಂದ ಬಂದು ನಮಗೆ ರೈತ ಹಿತರಕ್ಷಣಾ ಸಮಿತಿ 30 ದಿನಕ್ಕೆ ಸಹಕರಿಸ್ತಂತ ಅದ್ರ ಜೊತೆಯಲ್ಲಿ ನಮ್ಮ ಗುತ್ತಿಗೆದಾರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಆಗಿರುವಂತ ಮಂಜುನಾಥ್ ಅವರು, ಮಂಡ್ಯ ಜಿಲ್ಲೆಯ ತಾಲೂಕು ಪಂಚಾಯತಿ ನಮ್ಮ ಯಮಪುರಿಗೆ ಸುಮಾರು ದಿನಗಳಿಂದ ಜನ ಬರುತ್ತಿಲ್ಲ, ಇಲ್ಲಿ ಏನೋ ಗುಂಪು ಸೇರಿದೆ, ಇವರನ್ನು ನಮ್ಮ ಯಮಪುರಿಗೆ ಎಳೆದುಕೊಂಡು ಹೋಗೋಣವೇ. ಯಮರಾಜ ರೈತರು ಅನ್ನದಾತರು ಕಾವೇರಿ ನೀರಿಗಾಗಿ ಹೋರಾಟ ಮಾಡುತ್ತಿದ್ದಾರೆ, ಅವರಿಗೆ ಹಾಕುವುದಿಲ್ಲ, ಹಾಕಬೇಕು ಹೊರ ದೇಶಕ್ಕೆ ಬಿಡುವಂತ ಅವರಿಗೆ ನೀವು ಹಾಕಬೇಕು. ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ನಮ್ಮ ರೈತರಿಗೆ ಕುಡಿಯಲು ನೀರಿಲ್ಲ, ನಮಗೆ ಕುಡಿಯಲು ನೀರಿಲ್ಲದಾಗ ಹೊರ ರಾಜ್ಯಕ್ಕೆ ಬಿಡುವಂತ ಅನ್ಯಾಯ ಅಲ್ಲವೇ? ಹಾಗಾದರೆ ಇದರಿಂದ ಕಾಣದ ಕೈಗಳು ಸೇರಿಕೊಂಡಿವೆ. ಅನ್ನದಾತರಿಗೆ ಕುಡಿಯಲು ನೀರಿಲ್ಲದೆ ಮೋಸ ಮಾಡುತ್ತಿರುವ ವೀರ ಕನ್ನಡಿಗರಿಗೆ, ಮೋಸ ಮಾಡುತ್ತಿರುವ ಭ್ರಷ್ಟರಿಗೆ ನಾನು ಈ ದಿನ ಯಮಪಾಶವನ್ನು ಹಾಕಿ ಅಲ್ಲಿ ನರಕವನ್ನು ನೋಡಿಸೋಣ. ಖಂಡಿತ. ವರುಣದೇವ ಏನು ಮಾಡುತ್ತಿದ್ದಾನೆ, ಆಡಳಿತ ಮಂಡಳಿ ಏನು ಮಾಡುತ್ತಿದ್ದಾರೆ? ಕುಡಿಯಲು ನೀರಿಲ್ಲ, ಅವರಿಗೆ ಹಾಕಬೇಕು. ನಡೀರಿ, ನಾವು ನಮ್ಮ ವೀರ ಕನ್ನಡ ಸೂಚಿಸಿ ಸ್ವಂತಾನ ಹೇಳೋಣ. ನಮ್ಮ ರೈತರ ಪರಿಸ್ಥಿತಿ ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇದು ಬಹಳ ವಿಶೇಷ.
ಚಿತ್ರಗುಪ್ತರೆ, ಈ ನಡುವೆ ಎಲ್ಲರೂ ನಮ್ಮ ಯಮುಪುರಿಗೆ ಬರುವುದು ಕಷ್ಟವಾಗಿದೆ. ಇಲ್ಲಿ ಯಾರೋ ಗುಂಪಿದೆ, ಇಲ್ಲಿ ಭಾಷವನ್ನು ಹಾಕಿ ಸರಿದುಕೊಂಡು ಹೋಗೋಣ ನಮ್ಮ ಯಮುಪುರಿಗೆ. ಯಮರಾಜ ಇದು ಗುಂಪಲ್ಲ, ಹೋರಾಟ. ರೈತರಿಗೆ ಬೆಳೆಗೆ ನೀರಿಲ್ಲ, ಅನ್ನದಾತರಿಗೆ ಕಷ್ಟ ಆಗುತ್ತಿದೆ. ಅನ್ನದಾತರು ತಮ್ಮ ಹಕ್ಕನ್ನು ನಾವು ಪಡೆಯಬೇಕು, ನಮ್ಮ ಕಾವೇರಿನ ಉಳಿಸಬೇಕೆಂದು ಹೋರಾಟ ಮಾಡುತ್ತಿದ್ದಾರೆ. ಅವರಿಗೆಲ್ಲ ಹಾಕಬೇಕಂತ ನೀವು ನಮ್ಮ ಅಭಿವೃದ್ಧಿದಾರರು ಅವರಿಗೆ ಹಾಕಿ. ಇದರಲ್ಲಿ ಕಾಣದ ಕೈಗಳು ಸೇರಿಕೊಂಡು ವೀರ ಕನ್ನಡಿಗರಾದ ನಮ್ಮ ರೈತರಿಗೆ, ಅನ್ನದಾತರಿಗೆ ಕುಡಿಯಲು ನೀರಿಲ್ಲದೆ, ಬೆಳೆಗಳಿಗೆ ನೀರಿಲ್ಲದೆ ದ್ರೋಹ ಮಾಡುತ್ತಿರುವ ಕಾಣದ ಕೈಗಳು ಮತ್ತು ಡಾಂಬಿಕರನ್ನು ಈ ಯಮಪಾಶ ಹಾಕಿ ನಮ್ಮ ಯಮಪುರಿಗೆ ಕರೆದುಕೊಂಡು ಹೋಗುವ. ಯಾರು ಶಾಮೀಲಾಗಿದ್ದಾರೆ ಈ ವ್ಯವಹಾರದಲ್ಲಿ? ನಮಗೆ ಮೋಸ ಮಾಡುತ್ತಿರುವ ರೈತರಿಗೆ ಪಟ್ಟಿಯನ್ನು ತಯಾರು ಮಾಡಿ ಅವರನ್ನು ನಮ್ಮ ಯಮಪುರಿಗೆ ಕರೆದುಕೊಂಡು ಹೋಗಿ ಚೇಳು ಹಾವುಗಳಿಂದ ಶಿಕ್ಷೆ ಕೊಡೋಣ. ಯಮರಾಜ ನಮ್ಮ ರೈತರಿಗೆ ಅನ್ಯಾಯ ಆಗಿ ಏಳಕ್ಕೆ ನಿಮ್ಮ ಬಳಿ ಬರುವುದನ್ನು ನಿಲ್ಲಿಸಿ ಅವರನ್ನು ತೆಗಬೇಕು ಯಮರಾಜ. ಹೌದಾ? ಹೌದಾ ಚಿತ್ರಗುಪ್ತ? ನಮಗೆ ಅನ್ನ ನೀಡುವ ರೈತ, ರೈತರಿಗೆ ಮೋಸ ಮಾಡುತ್ತಿರುವ ಡಾಂಬಿಕರಿಗೆ ನಾವು ಈ ದಿನ ತಕ್ಕ ಶಿಕ್ಷೆಯನ್ನು ಕೊಡಬಹುದು. ಧರ್ಮ ಧರ್ಮ ಯಮ ಧರ್ಮ. ಖಂಡಿತ ಯಮರಾಜ, ಅವರಿಗೆ ಹಾಕಿ ನಮಗೆ ಅನ್ಯಾಯ ಮಾಡುತ್ತಿದ್ದ, ನಮ್ಮ ರೈತರಿಗೆ ಅನ್ನ ಮಾಡುತ್ತಿದ್ದಾರೆ, ನಮ್ಮ ಬೆಳೆಗೆ ಅನ್ನ ಬೆಳೆದಿದ್ದಾರೆ, ನಮಗೆ ಕುಡಿಯಲು ನೀರ, ಹೊರ ದೇಶಕ್ಕೆ ನೀರು ಬಿಡುತ್ತಿದೆ, ಅವರಿಗೆ ಹಾಕಿ ಯಮರಾಜ. ಆಯ್ತು, ಇದನ್ನು ಪರಾಮರ್ಶ ಮಾಡೋಣ. ಆಡಳಿತ ಮಂಡಳಿ ಏನಾಗಿದೆ? ವರುಣದೇವ ಏನು ಮಾಡುತ್ತಿದ್ದಾನೆ? ಈ ವರುಣದೇವ ಮತ್ತು ಆಡಳಿತ ಮಂಡಳಿಯು ಈ ಒಂದು ಮೋಜು ಮಸ್ನೆಯಲ್ಲಿ ತೊಡಗಿಕೊಂಡು ವರುಣದೇವನು ಮಳೆಯನ್ನು ಸುರಿಸದೆ ರೈತರಿಗೆ ಅನ್ಯಾಯ ಮಾಡಿ ಇರುವ ನೀರನ್ನು ಗ್ರಾಮಿಕರು ಸೇರಿಕೊಂಡು ಬೇರೆಯವರಿಗೆ ಸಹಾಯ ಮಾಡುತ್ತಿದ್ದಾರೆ. ಚಿತ್ರಗುಪ್ತ, ಆಡಳಿತ ಮಂಡಳಿಯನ್ನು ಕರೆಯಿರಿ, ಇವರಿಗೆ ಹೇಳಿ ಬೇಗ ಕರೆಯಿರಿ. ಯಮರಾಜ ವರುಣವ ನಮಗೆ ಆದಷ್ಟು ಕೊಟ್ಟಿದ್ದ, ಇವರೇವರ ಬೇಳೆಗೆ ಬೇಯಿಸಿಕೊಂಡು ತಮ್ಮ ಉದ್ಧಾರಕ್ಕಾಗಿ ಹೊರದೇಶಕ್ಕೆ ನೀರನ್ನು ಬಿಡುತ್ತಿದ್ದಾರೆ ಯಮರಾಜ, ಅವರಿಗೆ ಹಾಕಿ. ನಮ್ಮ ನಗರ ನಮ್ಮ ನಗರದಲ್ಲಿಯೇ ಈ ತರ ಇದ್ದರೆ ಭೂಲೋಕದಲ್ಲಿಯೂ ನೀರಿಗಾಗಿ ಬೆಳಗಾಗಿ ಈ ತರ ರಾಜಕೀಯ ಮಾಡುತ್ತಿರುವರೆ? ಹೌದು ಹೌದು ಯಮರಾಜ. ಧರ್ಮ ಧರ್ಮ ಎಂಬ ಧರ್ಮ. ಚಿತ್ರಗುಪ್ತರೇ ಇದನ್ನು ಕಡೆಗಣಿಸಬಾರದು. ಹೀಗೆ ಮಿತಿ ಮೀರಿದೆ ಆಕಾರವಾಗಿ ನೀರಿಲ್ಲದ ಬೆಳೆಗಳು ಒಣಗುವ ಪರಿಸ್ಥಿತಿ ಕಾಣುತ್ತದೆ. ಒಮ್ಮೆ ಅವಲೋಕನ ಮಾಡಿಕೊಂಡು ತಕ್ಕವರಿಗೆ ಶಿಕ್ಷೆ ನೀಡೋಣ. ಧರ್ಮ ಧರ್ಮ ಎಂಬ ಧರ್ಮ. ಬನ್ನಿ ಬನ್ನಿ ಬನ್ನಿ.